ಸ್ನೇಹಿತರೆ ಹಾಗೂ ಒಳ್ಳೆಯ ತರಗತಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ದ್ವಿತೀಯ ಸೆಮಿಸ್ಟರ್ನ ಅಧ್ಯಾಯವಾದ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾ ಹೇಳ್ತಾ ಈಗ ಕರ್ನಾಟಕದ ಏಕೀಕರಣ ಮತ್ತು ಗಡಿವಾದಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರವನ್ನು ತಿಳಿಯೋಣ ಅಭ್ಯಾಸದಲ್ಲಿರೋ ಪ್ರಶ್ನೋತ್ತರಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಯಾರು ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ರಾಹಾ ದೇಶಪಾಂಡೆರು ರಾಹ ದೇಶಪಾಂಡೆ ಅವರು ಎರಡನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡದ ಜಿಲ್ಲೆಗಳನ್ನು ಹೆಸರಿಸಿ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡದ ಜಿಲ್ಲೆಗಳನ್ನು ಹೆಸರಿಸಿ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡದ ಜಿಲ್ಲೆಗಳು ಕಲಬುರಗಿ ಜಿಲ್ಲೆ ರಾಯಚೂರು ಜಿಲ್ಲೆ ಬೀದರು ಕಲಬುರ್ಗಿ ರಾಯಚೂರು ಬೀದರ್ ಈ ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನದಲ್ಲಿರ್ತಕ್ಕಂಥ ಕನ್ನಡದ ಜಿಲ್ಲೆಗಳು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನ ಕರೆಯುತ್ತಾರೆ ಕರ್ನಾಟಕದ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರನ್ನು ಕರೆಯುತ್ತಾರೆ ಆಲೂರು ವೆಂಕಟರಾಯರನ್ನು ಕರೀತರು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಏಕೀಕರಣಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ಎರಡು ಸಂಘಟನೆಗಳನ್ನು ಹೆಸರಿಸಿ ಕರ್ನಾಟಕದ ಏಕೀಕರಣಕ್ಕೆ ಕೊಡುಗೆಯನ್ನು ನೀಡಿದ ಎರಡು ಸಂಘಟನೆಗಳನ್ನು ಹೆಸರಿಸಿ ಎರಡು ಸಂಘಟನೆಗಳು ಕರ್ನಾಟಕದ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಐದನೇ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಸರಿಯಾದ ಉತ್ತರ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ್ ಗೋವಿಂದ ಪೈ ಅವರು ಮಂಜೇಶ್ವರ್ ಗೋವಿಂದ ಪೈ ಅವರು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಲ್ಲಿ ಮೊದಲನೇ ಪ್ರಶ್ನೆ ಪಜಲ್ ಅಲ್ಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು ಪಜಲ್ ಅಲ್ಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು ಸರಿಯಾದ ಉತ್ತರ ನೋಡಿ ಪಜಲ್ ಅಲಿ ಆಯೋಗದ ಶಿಫಾರಸುಗಳನ್ನು ಯಾವ ಶಿಫಾರಸು ಕನ್ನಡಿಗರು ಪ್ರತಿಭಟಿಸಿದ್ರು ಅಂದರೆ ಮೊದಲನೇ ಪ್ರತಿ ಶಿಫಾರಸು ಭಾರತದ ರಾಜ್ಯಗಳ ಪುನರ್ವಿಂಗಡಣೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆ ನಾಡಿನ ಎಲ್ಲ ಪಕ್ಷಗಳ ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು ಈ ವರದಿಯ ಪ್ರಕಾರ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರಿದೆ ಎಂಬ ತೀರ್ಮಾನವನ್ನು ತೆಗೆದುಕೊಯಿತು ಈ ರೀತಿ ಪ್ರಮುಖ ಮೂರು ಶಿಫಾರಸುಗಳನ್ನು ಈ ವರದಿ ಫಜಲ್ ಅಲಿ ಆಯೋಗ ನೀಡ್ತು ಅಥವಾ ಅದಕ್ಕೆ ರಾಜ್ಯಗಳ ಪುನರ್ವಿಂಗಡನ ಆಯೋಗ ಕರೆಯಲಾಗ್ತದ ಎರಡನೇ ಪ್ರಶ್ನೆ ಕರ್ನಾಟಕವು ಯಾವ ದಿನದಂದು ಏಕೀಕೃತವಾಯಿತು ಈ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕರ್ನಾಟಕ ಯಾವ ದಿನದಂದು ಏಕೀಕೃತವಾಯಿತು ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡಿ ಕರ್ನಾಟಕವು ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ಏಕೀಕೃತವಾಯಿತು ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ನ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಟಿಪ್ಪಣಿಯನ್ನು ಬರೆಯಿರಿ ಟಿಪ್ಪಣಿಯನ್ನು ಬರೆಯಿರಿ ಅದರಲ್ಲಿ ಮಲ್ಲಿದು ಆಲೂರು ವೆಂಕಟರಾವ ಆಲೂರು ವೆಂಕಟರಾವ ಆಲೂರು ವೆಂಕಟರಾವರವರನ್ನ ನಾವು ಕರ್ನಾಟಕದ ಕುಲಪುರೋಹಿತ ಎಂದು ಕರೀತರು ಇವರು ಕನ್ನಡದ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು ಇವರು ಬರೆದಂತಹ ಒಂದು ಪ್ರಸಿದ್ಧ ಪುಸ್ತಕ ಯಾವುದಂದ್ರೆ ಕರ್ನಾಟಕದ ವೈಭವ ಕರ್ನಾಟಕದ ವೈಭವ ಮುಂಬೈ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿ ಬರಲು ಶಾಂತ ಕವಿಗಳ ಪಾತ್ರ ದೊಡ್ಡದು ಇವರನ್ನ ಶಾಂತ ಕವಿ ಅತ್ತೂ ಕರೀಲಾಗ್ತದೆ ಮುಂಬೈ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಏನಾದರೂ ಜಾಗೃತಿ ಮೂಡಬೇಕಾದ ಕಾರಣ ಶಾಂತ ಕವಿಗಳ ಈ ಕವಿಗಳ ಪಾತ್ರ ತುಂಬ ದೊಡ್ಡದೇ ಎರಡನೇದು ಫಜಲ್ ಅಲಿ ಅಲಿ ನಿಯೋಗ ಅಥವಾ ಆಯೋಗ ಅಂತ ಕರಿತಾವೆ ಫಜಲ್ ಅಲಿ ನಿಯೋಗ ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್ವಿಂಗಡಣೆಯ ಕುರಿತು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ನೇಮಿಸಿತು ಕೇಂದ್ರ ಸರ್ಕಾರ ರಾಜ್ಯಗಳ ಪುನರ್ವಿಂಗಣೆಯ ಕುರಿತು ರಾಜ್ಯ ಪುನರ್ವಿಂಗಡನ ಆಯೋಗ ನೇಮಿಸ್ತು ಇದಕ್ಕೆ ಫಜ್ಜಲ್ ಅಲಿ ನಿಯೋಗ ಅಂತಲೂ ಕರೆಯಲಾಗ್ತದೆ ಈ ಆಯೋಗವನ್ನು ಎಸ್ ಫಜ್ಜಲ್ ಅಲಿ ಅವರು ಅಧ್ಯಕ್ಷರಾಗಿದ್ದರು ಈ ಆಯೋಗದ ಅಧ್ಯಕ್ಷರಾದರು ಎಸ್ ಫಜಲ್ ಅಲಿ ಇನ್ನು ಇದರ ಇತರೆಯ ಸದಸ್ಯಗಳಂದಾಗ ಸದಸ್ಯರಂದಾಗ ಎಚ್ ಎನ್ ಕುಂಜರ್ ಮತ್ತು ಕೆ ಎಂ ಪನ್ನಿಕರ್ ಈ ಆಯೋಗವು ಹತ್ತೊಂಬತ್ತು ನೂರ ಐವತ್ತರದನ್ನು ಸಲ್ಲಿಸ್ತು ಪನ್ನಿಕರವರ ಆಯೋಗ ಏನು ಮಾಡ್ತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವರದಿಯನ್ನು ಸಲ್ಲಿಸ್ತು ಕರೆ ಪಝಲ್ ಅಲಿ ಆಯೋಗದ ಶಿಫಾರಸುಗಳೇನು ನೋಡಿ ಭಾರತದ ರಾಜ್ಯಗಳ ಪುನರ್ವಿಂಗಡಣೆ ಮಾಡ್ತಕ್ಕಂಥದ್ದು ನಾಡಿನ ಎಲ್ಲ ಪಕ್ಷಗಳ ಆಯೋಗದ ವರದಿಯನ್ನು ಮಾನ್ಯವನ್ನು ಮಾಡಿದವು ಈ ವರದಿಯ ಪ್ರಕಾರ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರಿದಂಥ ಇದು ಶಿಫಾರಸ್ಸನ್ನು ಮಾಡಿತು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲೂ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಅಥವಾ ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ ಇರ್ತಕ್ಕಂಥ ಬೇಲೆ ಕಂತೆ ನಿಮಗೆ ನೋಟಿಫಾಗ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವಂತ ಇದರಲ್ಲಿ ಚಳವೀಕ್ಷೆ ಮಾಡತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಿಸುತ್ತಾ ಟ್ಯಾಂಕಿ ಟೋಣಿ